ಎಲ್ಲರಿಗೂ ನಮಸ್ಕಾರ. ನಮ್ಮೆಲ್ಲರಿಗೂ ರವಿಕಾಂತ್ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ಹಾರ್ಟ್ಲಿ ವೆಲ್ಕಮ್. ಯಾರಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಿಮಗಂತಾನೆ SSLC ಸೀರೀಸನ್ನು ಮಾಡ್ತಾ ಇದ್ದೀವಿ. ವಿಡಿಯೋನ ನಿಯರ್ ಬೈ ಇರ್ತಕ್ಕಂಥ SSLC ಮಕ್ಕಳಿಗೆ ವಿಡಿಯೋನೆಲ್ಲ ಶೇರ್ ಮಾಡಿ. RK SCIENCE ಬುಕ್ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ, ಎಲ್ಲರೂ ತಗೊಳ್ಳಿ, ಓಕೆನಾ? ಸೊ ನಿಮಗೆ ಕಳೆದ ವಿಡಿಯೋದಲ್ಲಿ ಅಯಾನಿಕ್ ಕಾಂಪೌಂಡ್ಸ್ ಅಂದರೆ ಏನಂತೇಳಿ, ಸೊ ಮತ್ತೆ ವೇಲೆನ್ಸಿ ಅಂದರೆ ಏನಂತೇಳಿ, ಸೊ ರಿಯಾಕ್ಷನ್ಸ್ ಬಗ್ಗೆ ಎಲ್ಲ ಆಗಿತ್ತು. ಈ ಒಂದು ವಿಡಿಯೋಸಲ್ಲಿ ಮುಂದುವರೆದಿರ್ತಕ್ಕಂಥ ಪಾರ್ಟನ್ನು ಇಲ್ಲಿಂದ ಮುಂದಕ್ಕೆ ನೋಡೋಣ. ಸೊ ಲಾಸ್ಟ್ ವಿಡಿಯೋದ ನಾನು ಹೇಳ್ದಂಗೆ ಅಯಾನಿಕ್ ಕಾಂಪೌಂಡ್ಸ್ ಅಂತ ಹೇಳಿದ್ರೇನು, ಒಂದು ಲೋಹ ಮತ್ತು ಅಲೋಹಗಳ ನಡುವೆ ಎಲೆಕ್ಟ್ರಾನ್ಗಳ ವರ್ಗಾವಣೆ ಆದರೆ ಅದಕ್ಕೆ ನಾವು ಅಯಾನಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಸೋಡಿಯಂ ಅಂತಕ್ಕಂಥದ್ದು ಎಲೆಕ್ಟ್ರಾನ್ನ ಕೊಡ್ತಾ ಇತ್ತು ಲೋಹ, ಕ್ಲೋರಿನ್ ಅಂತಕ್ಕಂಥದ್ದು ಎಲೆಕ್ಟ್ರಾನ್ನ ತಗೋತಾ ಇತ್ತು ಅಲೋಹ. ಇಲ್ಲೇನಾಯ್ತು, ಎಲೆಕ್ಟ್ರಾನ್ನ ಕೊಟ್ಟು ತಗೋತು. ಸೊ ಅದಕ್ಕೆ ನಾವಿನ್ನೇನಂತ ಹೇಳ್ತೀವಿ, ಅಯಾನಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಈ ಒಂದು ಅಯಾನಿಕ್ ಕಾಂಪೌಂಡ್ಸ್ ಅಂತ ಬಂದಾಗ ಇವುಗಳ ಗುಣಲಕ್ಷಣಗಳೇನು ಅಂತೇಳಿ, ಸೊ ಇಲ್ಲೊಂದು ಚಟುವಟಿಕೆನ ನೀವು ಕ್ಲಾಸಲ್ಲಿ ಮಾಡಿಸ್ಕೊಡಿ SSLC ಹುಡುಗರು. ಬಟ್ ನಾನಿಲ್ಲಿ ಮುಂದಿಂದ ಹೇಳ್ಕೊಂಡು ಹೋಗ್ತೀನಿ ನೋಡಿ. ಅಯಾನಿಕ್ ಕಾಂಪೌಂಡ್ಸ್ ಗುಣಲಕ್ಷಣ ಅಂತ ಕೇಳಿದ್ರೆ ಫಿಸಿಕಲ್, ಭೌತ ಸ್ಥಿತಿ, ಫಿಸಿಕಲ್ ಸ್ಟೇಟ್ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಇವು ಘನ. ನಾರ್ಮಲ್ ಆಗಿ ಅಯಾನಿಕ್ ಕಾಂಪೌಂಡ್ಸ್ ಘನ ವಸ್ತುಗಳಾಗಿದ್ದು ಪಾಸಿಟಿವ್ ಮತ್ತೆ ನೆಗೆಟಿವ್ ಅಯಾನಗಳ ನಡುವೆ ಇರುವ ಪ್ರಬಲ ಆಕರ್ಷಣ ಬಲದಿಂದಾಗಿ ಸ್ವಲ್ಪ ಮಟ್ಟಿಗೆ ಕಠಿಣ ಆಗಿರ್ತವೆ. ಈ ಸಂಯುಕ್ತಗಳು ಸಾಮಾನ್ಯವಾಗಿ ಬಿದುರವಾಗಿದ್ದು ಒತ್ತಡ ಆಗ್ತಾಗ ಪುಡಿ ಆಗ್ತವೆ. ಫಾರ್ ಎಕ್ಸಾಂಪಲ್, ಸೋಡಿಯಂ ಕ್ಲೋರೈಡ್ ಉಪ್ಪನ್ನ ತಗೊಂಡ್ರಿ ಅಂತ ತಿಳ್ಕೊಳ್ಳಿ. ಉಪ್ಪೇನು, ಉಪ್ಪು ನಿಮ್ಗೆ ಘನ ರೂಪದಲ್ಲಿ ಬರುತ್ತೆ. ನೀವು ಉಪ್ಪನ್ನ ಉಪ್ಪು ಅಂತ ಉರ್ಬೋದ್ರೆ ಅದೇನಾರ ಪುಡಿ ಆಗತ್ತೆ, ಹಾಕಲ್ಲ. ಅದೇ ನೀವು ಏನಾಗತ್ತೆ, ಸಾಮಾನ್ಯವಾಗಿ ಒತ್ತಡ ಅಂತ ಕೇಳಿದ್ರೆ ಚೆನ್ನಾಗಿ ಪ್ರೆಸ್ ಮಾಡಿದ್ರೆ ಅಂತ ತಿಳ್ಕೊಳ್ಳಿ, ಅವಾಗ ಏನಾಗತ್ತೆ, ಅದು ಪುಡಿ ಆಗತ್ತೆ. ಅದನ್ನೇ ನಾವು ಅಯಾನಿಕ್ ಕಾಂಪೌಂಡ್ಸ್ ಒಂದು ಭೌತ ಸ್ಥಿತಿ ಅಂತ ಹೇಳೋದು. ನಾರ್ಮಲ್ ಆಗಿ ಘನ ಸ್ಥಿತಿಲಿ ಇರ್ತವೆ, ಸ್ವಲ್ಪ ಒತ್ತಡ ಹಾಕಿದ್ರೆ ಪುಡಿ ಆಗ್ತವೆ. ಸೊ ಅದು ಒಂದು ಪಾಯಿಂಟ್. ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂತ ಕೇಳಿದ್ರೆ, ಕಡಿಮೆ ಮತ್ತು ಕರಗುವ ಮತ್ತು ಕುದಿಯೋ ಬಿಂದು. ಕರಗುವ ಅಂತ ಹೇಳಿದ್ರೆ ಮೆಲ್ಟಿಂಗ್ ಪಾಯಿಂಟು, ಕುದಿಯೋ ಬಿಂದು ಅಂತ ಕೇಳಿದ್ರೆ ಬಾಯ್ಲಿಂಗ್ ಪಾಯಿಂಟು, ಗೊತ್ತಲ್ಲ? ಸೊ ಇವು ಹೈ ಮೆಲ್ಟಿಂಗ್ ಪಾಯಿಂಟ್, ಕರಗುವ ಬಿಂದು ಜಾಸ್ತಿ ಇರ್ತದೆ, ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಇರ್ತದೆ, ಮತ್ತೆ ಕುದಿಯೋ ಬಿಂದುನು ಸಹ ಜಾಸ್ತಿ ಇರ್ತದೆ. ಹೈ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ಯಾಕೆ ಹಂಗಿರುತ್ತೆ ಅಂತ ಹೇಳಿದ್ರೆ, ಅಣುಗಳ ನಡುವಿನ ಪ್ರಬಲ ಅಯಾನಿಕ್ ಬಂಧವನ್ನು ಒಡೆಯಲು ಹೆಚ್ಚಿನ ಶಕ್ತಿ ಬೇಕಾಗುತ್ತದೆ. ಅಣುಗಳ ನಡುವಿನ ಪ್ರಬಲ ಅಯಾನಿಕ್ ಬಂಧ, ಅಣುಗಳನ್ನೇ ಕೇಳಿದ್ರೆ ಮಾಲಿಕ್ಯೂಲ್. ಸೊ ಮಾಲಿಕ್ಯೂಲ್ಸ್ ಗಳ ನಡುವೆ ಬರ್ತಕ್ಕಂಥ ಇರ್ತಕ್ಕಂಥ ಅಯಾನಿಕ್ ಬಂಧನ ನಾವು ಬ್ರೇಕ್ ಮಾಡ್ಬೇಕಂತ ಹೇಳಿದ್ರೆ ಹೆಚ್ಚಿನ ಶಕ್ತಿ ಬೇಕಾಗತ್ತೆ. ಸೊ ಅದಕ್ಕೇನೆ ಹೆಚ್ಚಿನ ಕರಗುವ ಮತ್ತು ಕುದಿಯುವ ಬಿಂದುನ ಹೊಂದಿರುತ್ತೆ, ಗೊತ್ತಲ್ಲ? ವಿಲೀನತೆ, ವಿಲೀನತೆ ಅಂತ ಕೇಳಿದ್ರೆ ಡಿಸಾಲ್ವಿಂಗ್ ನೇಚರು. ಅಯಾನಿಕ್ ಸಂಯುಕ್ತಗಳು ಸಾಮಾನ್ಯವಾಗಿ ನೀರಿನಲ್ಲಿ ಕರಗ್ತವೆ. ಸೊ ಮತ್ತು ಸಾವಯವ ದ್ರಾವಕಗಳಾದ ಸೀಮೆಣೆ ಮತ್ತು ಪೆಟ್ರೋಲ್ಗಳಲ್ಲಿ ಅಷ್ಟು ಈಸಿಯಾಗಿ ಕರಗಲ್ಲ, ನೀರಲ್ಲಿ ಕರಗ್ತವೆ. ಬಟ್ ಸೀಮೆಣೆ, ಕೆರೋಸಿನ್, ಪೆಟ್ರೋಲ್ ಇಂಥದ್ರ ಕಡೆ ಏನಾಗಲ್ಲ, ಕರಗಲ್ಲ. ನೆಕ್ಸ್ಟ್ ವಿದ್ಯುತ್ ವಾಹಕತೆ, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ, ಅಂದ್ರೆ ಕರೆಂಟ್ ಪಾಸ್ ಆಗತ್ತೆ ಅಂತೇಳಿ. ಒಂದು ದ್ರಾವಣದ ಮೂಲಕ ವಿದ್ಯುತ್ ತರುವಿಕೆಯು ವಿದ್ಯುದ್ಂಶ ಪೂರಿತ ಕಣಗಳ ಚಲನೆಯನ್ನು ಒಳಗೊಂಡಿದೆ. ಅಯಾನಿಕ್ ಸಂಯುಕ್ತದ ಜಲೀಯ ದ್ರಾವಣವು ಅಯನಗಳನ್ನು ಹೊಂದಿದ್ದು ದ್ರಾವಣದ ಮೂಲಕ ವಿದ್ಯುತ್ ಹಾಯಿಸಿದಾಗ ಅವು ವಿದ್ಯುದ್ವಾರಗಳ ಕಡೆ ಚಲಿಸುತ್ತೆ. ಘನಸ್ಥಿತಿಯಲ್ಲಿ ಅಯಾನಿಕ್ ಸಂಯುಕ್ತಗಳು ತಮ್ಮ ಮೂಲಕ ವಿದ್ಯುತ್ ತರೆಯಲು ಬಿಡಲ್ಲ, ಸರಿನಾ? ಇಷ್ಟೊತ್ತು ಅಂತ ನೀವು ನೋಡಿದ್ರಲ್ಲಿ ವಿದ್ಯುತ್ ವಾಹಕತೆ ಇರುತ್ತಾ ಇಲ್ವಾ ಅಂತ ನೋಡೋದಾದ್ರೆ, ಸೊ ಅಯಾನಿಕ್ ಸಂಯುಕ್ತಗಳು ಘನ ಸ್ಥಿತಿನಲ್ಲಿ ಏನಾಗಲ್ಲ, ತಮ್ಮ ಮೂಲಕ ವಿದ್ಯುತ್ ಇರೋದಕ್ಕೆ ಬಿಡಲ್ಲ. ಯಾಕಂದ್ರೆ ಘನ ವಸ್ತುಗಳ ಕಠಿಣ ರಚನೆಯಿಂದಾಗಿ ಅಯಾನುಗಳ ಚಲನೆ ಆಗಲ್ಲ. ಈಗ ಎಲೆಕ್ಟ್ರಾನ್ಗಳ ಚಲನೆಗೆ ವಿದ್ಯುತ್ ಅಂತ ಹೇಳ್ತೀವಿ. ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಈಸ್ ಕಾಲ್ಡ್ ಎಲೆಕ್ಟ್ರಿಸಿಟಿ. ಒಂದ್ ವೇಳೆ ಅದೇ ಹರಿತಾ ಇಲ್ಲ ಅಂತ ಕೇಳಿದ್ರೆ ಏನ್ ಮಾಡಕ್ಕಾಗತ್ತೆ, ಒಂದ್ ವೇಳೆ ಎಲೆಕ್ಟ್ರಾನ್ಸ್ನೇ ಫ್ಲೋ ಆಗ್ತಾ ಇಲ್ಲ ಅಂತ ಕೇಳಿದ್ರೆ, ಸೊ ನೀವಲ್ಲಿ ಏನ್ ಮಾಡಕ್ಕಾಗಲ್ಲ, ಕರೆಂಟ್ ಹರಿತಾ ಇಲ್ಲ ಅಂತ ಅರ್ಥ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಅದೇ ದ್ರವಿಸಿದ ಸ್ಥಿತಿಯಲ್ಲಿ ಅಯಾನಿಕ್ ಸಂಯುಕ್ತಗಳು ತಮ್ಮ ಮೂಲಕ ವಿದ್ಯುತ್ ಅನ್ನು ಬಿಡ್ತವೆ. ಎಕ್ಸಾಂಪಲ್, ನೀವು ಒಂದು ಮೂಟೆನಲ್ಲಿ ಉಪ್ಪು ತಗೊಳ್ಳಿ. ಒಂದು ಮೂಟೆ ಉಪ್ಪು ತಗೊಂಡು ಉಪ್ಪು ಕರೆಂಟ್ ಪಾಸ್ ಮಾಡಕ್ ನೋಡಿ, ಅದ್ರಲ್ಲಿ ಏನಾಗಲ್ಲ, ಕರೆಂಟ್ ಅಂತಕ್ಕಂಥದ್ದು ಪಾಸ್ ಆಗಲ್ಲ. ಅದೇ ಆ ಒಂದು ಮೂಟೆ ಉಪ್ಪಲ್ಲಿ ಸ್ವಲ್ಪ ಉಪ್ಪನ್ನ ನೀರ್ಗೆ ಹಾಕಿ, ನೀರ್ನಲ್ಲಿ ಕರೆಂಟ್ ಪಾಸ್ ಮಾಡಿ. ಫ್ರೆಶ್ ವಾಟರ್ಗೆ ಹಾಕಿ, ಫ್ರೆಶ್ ವಾಟರ್ ಕರೆಂಟ್ ಪಾಸ್ ಮಾಡಕ್ ನೋಡಿ, ಅದ್ರಲ್ಲಿ ಅಯಾನ್ಸ್ ಇರಲ್ಲ, ಅದ್ರಲ್ಲೂ ಕರೆಂಟ್ ಪಾಸ್ ಆಗಲ್ಲ. ಫ್ರೆಶ್ ವಾಟರ್ ಅಲ್ಲಿ, ಶುದ್ಧ ನೀರಿನಲ್ಲಿ, ಆ ಶುದ್ಧ ನೀರಿಗೆ ಉಪ್ಪು ತಗೊಂಡು ಮಿಕ್ಸ್ ಮಾಡಿ ಅದ್ರಲ್ಲಿ ಕರೆಂಟ್ ಪಾಸ್ ಮಾಡಿ, ಅವಾಗ ಏನಾಗುತ್ತೆ, ಕರೆಂಟ್ ಪಾಸ್ ಆಗುತ್ತೆ. ಅಂದ್ರೆ ದ್ರವಿಸಿದ ಸ್ಥಿತಿಯಲ್ಲಿ, ಅಂದ್ರೆ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರಬೇಕಾದ್ರೆ, ಸೊ ಅಯಾನಿಕ್ ಸಂಯುಕ್ತಗಳು ತಮ್ಮ ಮೂಲಕ ವಿದ್ಯುತ್ ಅನ್ನು ಬಿಡುತ್ತವೆ ಅಂತ ಅರ್ಥ. ಇದು ದ್ರವಿಸಿದ ಸ್ಥಿತಿಯಲ್ಲಿ ಸಾಧ್ಯವಾಗಲು ಕಾರಣವೇನೆಂದರೆ ವಿದ್ಯುತ್ ಅಂಶ ಪೂರಿತ ವಿರುದ್ಧ ಅಯಾನ್ಗಳ ನಡುವಿನ ಆ ವಿದ್ಯುತ್ ಆಕರ್ಷಣ ಬಲಗಳು ಉಷ್ಣತೆಗೆ ಹೊಡಿತದೆ. ಅಂದ್ರೆ ಫಾರ್ ಎಕ್ಸಾಂಪಲ್, ಉಪ್ಪಲ್ಲಿ ಸೋಡಿಯಂ ಕ್ಲೋರೈಡ್ ಇತ್ತು ಅಂತ ತಿಳ್ಕೊಳ್ಳಿ, ಅದನ್ನ ನೀರ್ನಲ್ಲಿ ಕರಗಿಸಿದಾಗ ಏನಾಗುತ್ತೆ, Na+ Cl- ಆಯ್ತು ನೋಡಿ. Na ಅಂದ್ರೆ ಪಾಸಿಟಿವ್ ಚಾರ್ಜ್, ಕ್ಲೋರಿನ್ ಅಂದ್ರೆ ನೆಗೆಟಿವ್ ಚಾರ್ಜ್. ನೋಡಿ ವಿರುದ್ಧ ಅಯಾನುಗಳ ವಿರುದ್ಧ ಅಯಾನ್ಸ್ ಅಂದ್ರೆ ಒಂದು ಕ್ಯಾಟಯನ್ ಇದೆ ಒಂದು ಆನಯನ್ ಇದೆ ಕ್ಯಾಟಯನ್ ಅಂದ್ರೆ ಪಾಸಿಟಿವ್ ಆನಯನ್ ಅಂದ್ರೆ ನೆಗೆಟಿವ್ ವಿರುದ್ಧ ಅಯಾನ್ಗಳ ನಡುವಿನ ವಿದ್ಯುದಾಕರ್ಷಣ ಬಲಗಳು ಉಷ್ಣತೆಗೆ ಒಡೆಯುತ್ತೆ ಹಾಗಾಗಿ ಅಯಾನುಗಳು ಸ್ವತಂತ್ರವಾಗಿ ಚಲಿಸುತ್ತೆ ಮತ್ತು ವಿದ್ಯುತ್ ಅನ್ನು ಹರಿಯೋದಕ್ಕೆ ಬಿಡುತ್ತೆ ಅಂತ ಅರ್ಥ ಸೊ ಅಂದ್ರೆ ಐ ಮೆಲ್ಟಿಂಗ್ ಪಾಯಿಂಟ್ ಐ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ ಘನ ಸ್ಥಿತಿನಲ್ಲಿ ತನ್ನ ಮೂಲಕ ಏನಾಗಲ್ಲ ಕರೆಂಟ್ ಅನ್ನ ಪಾಸ್ ಮಾಡಲ್ಲ ಅದೇ ದ್ರವ ಸ್ಥಿತಿನಲ್ಲಿದ್ದಾಗ ತನ್ನ ಮೂಲಕ ಕರೆಂಟ್ ಅನ್ನ ಪಾಸ್ ಮಾಡುತ್ತೆ ನೀರಿನಲ್ಲಿ ಕರಗತ್ತೆ ಸೀಮೆಎಣ್ಣೆ ಪೆಟ್ರೋಲ್ನಲ್ಲಿ ಕರಗಲ್ಲ ಐ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ ಸಾಮಾನ್ಯವಾಗಿ ಘನ ಸ್ಥಿತಿನಲ್ಲಿ ಇರುತ್ತೆ ಇದೆಲ್ಲ ಬಂದು ಅಯಾನಿಕ್ ಕಾಂಪೌಂಡ್ಸ್ ಒಂದು ಕ್ಯಾರೆಕ್ಟರ್ಸ್ ಇವು ಓದತ್ತಲ್ಲ ಸೊ ನೆಕ್ಸ್ಟ್ ಕ್ವಶನ್ಸ್ ನಾನು ಆಲ್ರೆಡಿ ಹೇಳಿದ್ದೀನಿ ವ್ಯೂಸ್ ಏನಾದ್ರು ಒಂದು 5000 ಕ್ರಾಸ್ ಆಯ್ತು ಅಂತ ಹೇಳಿದ್ರೆ ನಾನು ಏನ್ ಮಾಡ್ತೀನಿ ನಿಮಗೆ ಕ್ವಶನ್ಸ್ ಅನ್ನ ಮಾಡಿ ಕೊಡ್ತೇನೆ ಅರ್ಥ ಆಯ್ತಾ ಸೊ ಇಲ್ಲಾಂದ್ರೆ ಬರೀ ಥಿಯರಿ ಮಾಡ್ತೀನಿ ಕ್ಲಾಸ್ ಅಲ್ಲಿ ನೀವು ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿಸ್ಕೊಳ್ಳಿ ನೆಕ್ಸ್ಟ್ ಲೋಹಗಳ ದೊರೆಯುವಿಕೆ ಸೊ ಲೋಹೋದ್ಧರಣ ಅಂತ ಹೇಳಿದೆ ಅಂದ್ರೆ ಮೆಟಲ್ಸ್ ನಮ್ಗೆ ಅಕರೆನ್ಸ್ ಆಫ್ ಮೆಟಲ್ಸ್ ಮೆಟಲ್ಸ್ ನಮ್ಗೆ ಎಲ್ಲಿ ಸಿಗುತ್ತೆ ಭೂತೊಗಟೆಯು ಪ್ರಮುಖ ಆಕಾರ ನಿಮ್ಗೆ ಇದೇ ಚಾಪ್ಟರ್ ಫಸ್ಟ್ ಚಾಪ್ಟರ್ ಹೇಳಿದೆ ಲೋಹಗಳು ನಮ್ಗೆ ಪ್ರಮುಖವಾಗಿ ಭೂತೊಗಟೆಯಲ್ಲಿ ಸಿಗ್ತವೆ ಅಲೋಹಗಳು ನಮ್ಗೆ ಭೂ ವಾತಾವರಣದಲ್ಲಿ ಸಿಗ್ತವೆ ಅಂತ ಹೇಳಿದ್ದೆ ಭೂಮಿ ಭೂತೊಗಟೆ ಅಂತ ಕೇಳಿದ್ರೆ ಭೂಮಿ ಒಳಗಡೆ ಕಬ್ಬಿಣ ಆಗಿರ್ಬೋದು ಅಲ್ಯೂಮಿನಿಯಂ ಆಗಿರ್ಬೋದು ಈ ತರ ಲೋಹಗಳು ಭೂಮಿ ಒಳಗೆ ಏನಾಗ್ತವೆ ನಮ್ಗೆ ಜಾಸ್ತಿ ಸಿಗ್ತವೆ ಸರಿನಾ ಅದೇನೆ ಲೋಹಗಳ ದೊರೆಯುವಿಕೆ ಅಂತ ಹೇಳಿದ್ದು ಸೊ ಭೂತೊಗಟೆ ಅಂತಕ್ಕಂಥದ್ದು ಪ್ರಮುಖ ಆಕಾರ ಸಮುದ್ರದಲ್ಲೂ ಕೂಡ ಸೋಡಿಯಂ ಕ್ಲೋರೈಡ್ ಸರಿನಾ ಮೆಗ್ನೀಷಿಯಂ ಕ್ಲೋರೈಡ್ ಇತ್ಯಾದಿಗಳು ವಿಲಿಗಳನ್ನಾಗೊಂಡ ಲವಣಗಳಿವೆ ಸೋಡಿಯಂ ಕ್ಲೋರೈಡ್ ಮತ್ತೆ ಮೆಗ್ನೀಷಿಯಂ ಕ್ಲೋರೈಡ್ ಅಂತ ಸಾಲ್ಟ್ಸ್ ಗಳು ಸಮುದ್ರದಲ್ಲಿ ಕಂಡು ಬರ್ತವೆ ಭೂತೊಗಟೆಯಲ್ಲಿ ನೈಸರ್ಗಿಕವಾಗಿ ದೊರೆಯುವ ಧಾತು ಅಥವಾ ಸಂಯುಕ್ತವನ್ನು ಖನಿಜ ಎನ್ನುವರು ಫಾರ್ ಎಕ್ಸಾಂಪಲ್ ಚಿನ್ನ ನಮ್ಗೆ ಕೆಲವೊಂದು ಏನಾಗ್ತವೆ ಸೊ ಅದಿರ ರೂಪದಲ್ಲಿ ಸಿಗ್ತವೆ ಸರಿನಾ ಕೆಲವು ನಮ್ಗೆ ಅದಿರ ರೂಪದಲ್ಲಿ ಸಿಗ್ತದೆ ಬಟ್ ಕೆಲವು ನಮ್ಗೆ ಏನಾಗುತ್ತೆ ಅಂತ ಕೇಳಿದ್ರೆ ಖನಿಜ ರೂಪದಲ್ಲಿ ಸಿಗುತ್ತೆ ಅಂದ್ರೆ ಶುದ್ಧ ರೂಪದಲ್ಲಿ ಸಿಗುತ್ತೆ ಸರಿನಾ ಸೊ ಈ ತರ ಫಾರ್ ಎಕ್ಸಾಂಪಲ್ ಮ್ಯಾಗ್ನೆಟೈಟ್ ಸಿಕ್ತು ಅಂತ ಕೇಳಿದ್ರೆ ಅದರಿಂದ ಏನ್ ಮಾಡ್ತೀವಿ ಕಬ್ಬಿಣ ಸಪ್ರೇಟ್ ಮಾಡ್ತೀವಿ ಬಾಕ್ಸೈಟ್ ಸಿಕ್ತು ಅಂತ ಕೇಳಿದ್ರೆ ಅದರಿಂದ ಅಲ್ಯೂಮಿನಿಯಂ ತಗೋತೀವಿ ಇಲ್ಲಿ ಬಾಕ್ಸೈಟ್ ಏನಪ್ಪ ಅಂತ ಕೇಳಿದ್ರೆ ಅದ್ರು ಅದರಿಂದ ನಾವೇನ್ ಮಾಡ್ತೀವಿ ಅಲ್ಯೂಮಿನಿಯಂ ತಗೊಂಡೆ ಅದರಿಂದ ಲೋಹನ ಬೇರ್ಪಡಿಸ್ತೆ ಬಾಕ್ಸೈಟ್ ಅಂತಕ್ಕಂಥದ್ರಿಂದ ಅಲ್ಯೂಮಿನಿಯಂ ಅಂತಕ್ಕಂಥ ಲೋಹನ ಬೇರ್ಪಡಿಸ್ತೆ ಅದನ್ನ ನಾವೇನಂತ ಹೇಳ್ತೀವಿ ಲೋಹಾಂತರಣ ಮೆಟಲರ್ಜಿ ಅಂತ ಕರಿತೀವಿ ಅದನ್ನ ಮೆಟಲರ್ಜಿ ಅಂತ ಹೇಳ್ತೀವಿ ಇಲ್ಲಿ ಒಂದು ವೇಳೆ ಕೆಲವೇನಾಗ್ತವೆ ಅದಿರುಗಳ ರೂಪದಲ್ಲಿ ಅದಿರು ಅಂತ ಕೇಳಿದ್ರೆ ಓರ್ ರೂಪದಲ್ಲಿ ಸಿಗಲ್ಲ ಕೆಲವೊಂದ್ ಏನಾಗ್ತಾವ ನಮ್ಗೆ ಶುದ್ಧ ರೂಪದಲ್ಲಿ ಸಿಗುತ್ತೆ ಅಂತದಕ್ಕೆ ನಾವೇನಂತ ಹೇಳ್ತೀವಿ ಖನಿಜ ಮಿನರಲ್ಸ್ ಅಂತ ಹೇಳಿ ಕರಿತೀವಿ ಅಂತದಕ್ಕೆ ನಾವು ಮಿನರಲ್ಸ್ ಅಂತ ಹೇಳಿ ಖನಿಜಗಳು ಅಂತ ಕರಿತೇವೆ ಗೊತ್ತಾ ಸೊ ನೋಡಿ ಕೆಲವು ಸ್ಥಳಗಳಲ್ಲಿನ ಖನಿಜಗಳು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ನಿರ್ದಿಷ್ಟ ಲೋಹವನ್ನು ಹೊಂದಿರ್ತವೆ ಮತ್ತು ಇವುಗಳಿಂದ ಅದನ್ನು ಲಾಭದಾಯಕವಾಗಿ ಹೊರತೆಗೆಯಬಹುದು ಖನಿಜಗಳನ್ನು ಈ ಖನಿಜಗಳನ್ನ ಅದಿರುಗಳು ಅಂತ ಕರಿತೀವಿ ಅಂತ ಹೇಳಿದೆ ನಾನು ಹೇಳ್ದೆ ಸೊ ಒಂದು ಪ್ಯೂರ್ ಫಾರ್ಮ್ ಅಲ್ಲಿ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಅದನ್ನೇ ಅದ್ರ ಅಂತ ಅನ್ಬೋದು ಪ್ಯೂರ್ ಫಾರ್ಮ್ ಅಲ್ಲಿ ಶುದ್ಧ ರೂಪದಲ್ಲಿ ಸಿಕ್ಕಿದ್ರೆ ಖನಿಜ ಶುದ್ಧ ರೂಪದಲ್ಲಿ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಸರಿನಾ ಅದಕ್ಕೆ ನಾವೇನಂತ ಹೇಳ್ತೀವಿ ಅದಿರುಗಳು ಓರ್ಸ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ ಓರ್ಸ್ ಅಂತ ಹೇಳ್ತೀವಿ ಸೊ ಮೆಟಲರ್ಜಿ ಮೆಟಲರ್ಜಿ ಅಂತ ಹೇಳಿದ್ರೇನು ಅದಿರುಗಳಿಂದ ಲೋಹನ ಬೇರ್ಪಡಿಸ್ತಕ್ಕಂಥ ವಿಧಾನ ಇದು ನನ್ನ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದೀನಿ ನೋಡಿ ಇಲ್ಲಿ ಮೆಟಲರ್ಜಿ ಅಂದ್ರೆ ಲೋಹಶಾಸ್ತ್ರ ಲೋಹ ಶೋಧನಾ ಶಾಸ್ತ್ರ ಅಂತ ಹೇಳ್ತೀವಿ ಅಂದ್ರೆ ಲೋಹವನ್ನು ಅದರ ಅದಿರಿನಿಂದ ಶುದ್ಧ ರೂಪವಾಗಿ ಹೊರತೆಗೆತಕ್ಕಂಥ ಪ್ರಕ್ರಿಯೆನೇ ನಾವು ಮೆಟಲರ್ಜಿ ಅಂತ ಹೇಳೋದು ದ ಪ್ರೋಸೆಸ್ ಆಫ್ ಎಕ್ಸ್ಟ್ರಾಕ್ಟಿಂಗ್ ಮೆಟಲ್ಸ್ ಇನ್ ಪ್ಯೂರ್ ಫಾರ್ಮ್ ಫ್ರಮ್ ಇಟ್ಸ್ ಓರ್ ನೋನ್ ಆಸ್ ಮೆಟಲರ್ಜಿ ಅಂತ ಕರಿತೀವಿ ಗೊತ್ತಾ ಸೊ ಇಷ್ಟೇ ಡಿಫ್ರೆನ್ಸ್ ಇದು ಬುಕ್ ಅಲ್ಲಿ ನಿಮ್ಗೆ ಈಸಿಯಾಗಿ ಕೊಟ್ಟಿದ್ದೇನೆ ಅದಿರುಗಳಿಂದ ಲೋಹನ ಬೇರ್ಪಡಿಸ್ತಕ್ಕಂಥ ವಿಧಾನ ಅಥವಾ ನಿಸರ್ಗದತ್ತ ಲೋಹಗಳಿಗೆ ಖನಿಜ ಅಂತ ಹೇಳಿ ಮಿನರಲ್ಸ್ ಅಂತ ಹೇಳಿ ಕರಿತೀವಿ ಅರ್ಥ ಸೊ ನೋಡಿ ಲೋಹಗಳ ಬಗ್ಗೆ ಅಭ್ಯಾಸ ಮಾಡಿದಿರಿ ಸೊ ಹೆಂಗೆ ತೆಗಿತಾರೆ ಅನ್ನೋ ಸುಲಭವಾಗಿ ಅರ್ಥ ಮಾಡ್ಕೋಬಹುದಂತೆ ಭೂತೊಗಟೆಯಲ್ಲಿ ಮುಕ್ತ ರೂಪದಲ್ಲಿ ದೊರೆಯುತ್ತವೆ ಸೊ ಇನ್ನು ಕೆಲವು ಸಂಯುಕ್ತದ ರೂಪದಲ್ಲಿ ಸಿಗುತ್ತೆ ಮುಕ್ತ ರೂಪ ಅಂತ ಹೇಳಿದ್ರೆ ಫ್ರೀ ಸ್ಟೇಟ್ ಅಲ್ಲಿ ಸೊ ಶುದ್ಧ ರೂಪದಲ್ಲಿ ಸಿಗ್ತವೆ ಇನ್ನೊಂದು ಸಂಯುಕ್ತದ ರೂಪದಲ್ಲಿ ಸಿಗ್ತಾವಂತೆ ಸರಿನಾ ಸೊ ಅದು ಹೆಂಗೆ ಅಂತ ನೋಡ್ಕೊಂಡು ಹೋಗೋಣ ಕ್ರಿಯಾಶೀಲತೆ ಸರಣಿಯ ಕೆಳಭಾಗದಲ್ಲಿರುವ ಲೋಹಗಳು ಅತಿ ಕಡಿಮೆ ಕ್ರಿಯಾಪಟುತ್ವ ಹೊಂದಿದೆ ಕ್ರಿಯಾಶೀಲ ಸರಣಿ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ ಇಲ್ಲಿ ನಿಮ್ಗೆ ತೋರಿಸಿದೆ ನೀವು ನೋಡಿರ್ಬೋದು ಎಲ್ಲ ಒಂದ್ ಕಡೆ ಬಂದಿತ್ತು ಅದು ಇಲ್ಲಿದೆಯಲ್ಲ ಇದು ಕ್ರಿಯಾಶೀಲ ಅತ್ಯಂತ ಕ್ರಿಯಾಶೀಲ ಅಂದ್ರೆ ಪೊಟ್ಯಾಷಿಯಂ ಸೋಡಿಯಂ ಕ್ಯಾಲ್ಸಿಯಂ ಬರ್ತವೆ ಕಡಿಮೆ ಕ್ರಿಯಾಶೀಲ ಅಂತ ಕೇಳಿದ್ರೆ ಚಿನ್ನ ಬೆಳ್ಳಿ ಮರ್ಕ್ಯುರಿಗಳು ಬರ್ತವೆ ಚಿನ್ನ ಬೆಳ್ಳಿ ಮರ್ಕ್ಯುರಿಗಳೇನಾಗುತ್ತೆ ಕಂಡು ಬರುತ್ತೆ ಗೊತ್ತಾ ಸೊ ಇಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ ನೆಕ್ಸ್ಟ್ ನೋಡಿ ಇಲ್ಲಿ ಅತಿ ಕ್ರಿಯಾಶೀಲ ಸರಣಿಯ ಕೆಳಭಾಗ ಅಂತ ಕೇಳಿದ್ರೆ ಚಿನ್ನ ಬೆಳ್ಳಿ ಇರ್ತಕ್ಕಂಥದ್ದು ಅತಿ ಕಡಿಮೆ ಕ್ರಿಯಾಪಟುತ್ವ ಹೊಂದಿದೆ ಲೆಸ್ ರಿಯಾಕ್ಟಿವ್ ಅವುಗಳು ಕೆಲವೊಮ್ಮೆ ಮುಕ್ತ ರೂಪದಲ್ಲಿ ದೊರೆಯುತ್ತವೆ ಫಾರ್ ಎಕ್ಸಾಂಪಲ್ ಚಿನ್ನ ಬೆಳ್ಳಿ ಪ್ಲಾಟಿನಂ ಪಾದರಸ ಇಂಥವು ಸೊ ಚಿನ್ನ ಬೆಳ್ಳಿ ಪ್ಲಾಟಿನಂ ಅಂತ ಅನ್ಕೋಬಹುದು ಮತ್ತು ತಾಮ್ರಗಳು ಮುಕ್ತ ಸ್ಥಿತಿಯಲ್ಲಿ ದೊರೆಯುತ್ತವೆ ಆಮ್ರ ಮತ್ತು ಬೆಳ್ಳಿ ಅವುಗಳ ಸಂಯೋಜಿತ ರೂಪವಾದ ಸಲ್ಫೈಡ್ ಅಥವಾ ಆಕ್ಸೈಡ್ ಅದಿರುಗಳ ರೂಪದಲ್ಲೂ ದೊರೆಯುತ್ತವೆ. ತಾಮ್ರ ಆಗಿರಬಹುದು, ಬೆಳ್ಳಿ, ಸಿಲ್ವರ್ ಆಗಿರಬಹುದು, ಸಂಯೋಜಿತ ರೂಪವಾದ ಸಲ್ಫೈಡ್ ಅಥವಾ ಆಕ್ಸೈಡ್ಗಳ ಅದಿರುಗಳ ರೂಪದಲ್ಲಿ ಏನಾಗುತ್ತೆ ನಮಗೆ ದೊರೆಯುತ್ತೆ. ಗೊತ್ತಲ್ಲ, ಕ್ರಿಯಾಶೀಲ ಸರಣಿಯ ಮೇಲ್ಭಾಗದಲ್ಲಿರ್ತಕ್ಕಂಥ ಲೋಹಗಳು ಅಂದ್ರೆ ಪೊಟ್ಯಾಷಿಯಮು, ಸೋಡಿಯಮು, ಕ್ಯಾಲ್ಸಿಯಮು, ಮೆಗ್ನೀಷಿಯಂ, ಅಲ್ಯೂಮಿನಿಯಮು ಹೆಚ್ಚು ಕ್ರಿಯಾಪಟುತ್ವ ಹೊಂದಿರ್ತವೆ. ನೋಡಿ ಇಲ್ಲಿ ಕ್ರಿಯಾಪಟುತ್ವ ಜಾಸ್ತಿ ಇರ್ತದೆ, ಕೆಳಗಿದ್ದಷ್ಟು ಕ್ರಿಯಾಪಟುತ್ವ ಕಡಿಮೆ ಇರ್ತದೆ. ಹೌದಾ, ಸೊ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ, ನಿಸರ್ಗದಲ್ಲಿ ಮುಕ್ತ ಧಾತುವಾಗಿ ದೊರೆಯಲ್ಲ, ಅವು ಫ್ರೀ ಆಗಿ ಸಿಗಲ್ಲ, ಅದಿರುಗಳ ರೂಪದಲ್ಲಿ ಸಿಗ್ತವೆ. ಕ್ರಿಯಾಶೀಲ ಸರಣಿಯ ಮಧ್ಯಭಾಗದಲ್ಲಿ ಇರತಕ್ಕಂಥ ಲೋಹಗಳು ನೋಡಿ ಇಲ್ಲಿ ಮೇಲ್ಭಾಗ ಅಂತ ಕೇಳಿದ್ರೆ ಪೊಟ್ಯಾಷಿಯಮು, ಸೋಡಿಯಮು, ಕ್ಯಾಲ್ಸಿಯಮು, ಮೆಗ್ನೀಷಿಯಂ, ಅಲ್ಯೂಮಿನಿಯಮು ಮೇಲ್ಭಾಗ ಆಯ್ತು. ಸೊ ಅದೇ ನಿಮ್ಗೆ ಮಧ್ಯಭಾಗ ನೋಡಿದ್ರಪ್ಪ ಅಂತ ಕೇಳಿದ್ರೆ ಸೊ ಜಿಂಕು, ಕಬ್ಣ, ಪಂಬ್ಲಮ್, ಲೆಡ್, ಪಿ ಬಿ, ಕಾಪರು ಅವೆಲ್ಲ ಮಿಡ್ಲ್ ಆಯ್ತು ಬಂತು. ಸಿಲ್ವರು ಎ ಜಿ, ಗೋಲ್ಡ್ ಎ ಯು ಭಾಗದಲ್ಲಿ ಬಂತು. ಹೌದಾ, ಸೊ ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಸೊ ಕ್ರಿಯಾಪಟುತ್ವ ಹೊಂದಿದೆ, ಅವುಗಳ ಭೂತೊಗಟೆಯಲ್ಲಿ ಆಕ್ಸೈಡ್ಗಳ ಅಥವಾ ಸಲ್ಫೈಡ್ಗಳ ಮಧ್ಯಮ ಕ್ರಿಯಾಪಟುತ್ವ ಹೊಂದಿದ್ದಾವೆ. ಅವು ಭೂತೊಗಟೆಯಲ್ಲಿ ಆಕ್ಸೈಡು ಅಥವಾ ಸಲ್ಫೈಡ್ ಅಥವಾ ಕಾರ್ಬನೇಟ್ ರೂಪದಲ್ಲಿ ದೊರೆಯುತ್ತದೆ. ಓಕೆನಾ, ಐರನ್ ಆಕ್ಸೈಡು ಅಥವಾ ಫೆರಿಕ್ ಆಕ್ಸೈಡ್ ಅಂತ ಹೇಳ್ತೀವಿ, ಫೆರಿಕ್ ಆಕ್ಸೈಡ್ ಅಂತ ಕರಿತೀವಿ ಹಂಗೆ. ಸೊ ಆಕ್ಸೈಡು, ಸಲ್ಫೈಡು, ಕಾರ್ಬನೇಟ್ ರೂಪದಲ್ಲಿ, ಯಾವುದು ಮಿಡಲ್ ಭಾಗದಲ್ಲಿ ಇರ್ತಕ್ಕಂಥದ್ದು, ಮಧ್ಯ ಭಾಗದಲ್ಲಿರ್ತಕ್ಕಂಥದ್ದು ಆಕ್ಸೈಡ್ ಇಂಥ ರೂಪದಲ್ಲಿ ಏನಾಗುತ್ತೆ ನಿಮ್ಗೆ ಸಿಗುತ್ತೆ. ಗೊತ್ತಲ್ಲ, ಸೊ ಇದೊಂದು ಪಾಯಿಂಟ್ ನಿಮ್ಗೆ ಗೊತ್ತಿರಲಿ. ನೆಕ್ಸ್ಟ್ ಕ್ರಿಯಾಶೀಲತೆ ಆಧಾರದ ಮೇಲೆ ಸೊ ನೋಡಿಲಿ ಇದಕ್ಕೆ ಕಾರಣ ಲೋಹಗಳು ಆಕ್ಸೈಡ್ಗಳ ರೂಪದಲ್ಲಿ ದೊರೆಯುತ್ತವೆ. ಇದಕ್ಕೆ ಕಾರಣ ಆಕ್ಸಿಜನ್ ಹೆಚ್ಚಿನ ಕ್ರಿಯಾಶೀಲ ಧಾತುವಾಗಿದೆ ಮತ್ತು ಭೂತೊಗಟೆಯಲ್ಲಿ ಏರಳವಾಗಿದೆ. ಇದು ಎಕ್ಸಾಮ್ ಕ್ವಶನ್. ಇದು ಭೂತೊಗಟಿನಲ್ಲಿ ಹೆಚ್ಚಾಗಿ ಸಿಗ್ತಕ್ಕಂಥ ಧಾತು ಯಾವ್ದು ಕೇಳಿದ್ರೆ ಆಕ್ಸಿಜನು. ಅದೇ ಭೂತೊಗಟಿನಲ್ಲಿ ಅತಿ ಹೆಚ್ಚಾಗಿ ಸಿಗ್ತಕ್ಕಂಥ ಲೋಹ ಯಾವ್ದಪ್ಪ ಅಂತ ಕೇಳಿದ್ರೆ ಅಲ್ಯೂಮಿನಿಯಮು. ಹೌದಾ, ಭೂತೊಗಟಿನಲ್ಲಿ ಹೆಚ್ಚಾಗಿ ಸಿಗ್ತಕ್ಕಂಥ ಧಾತು ಯಾವ್ದು ಕೇಳಿದ್ರೆ ಆಕ್ಸಿಜನ್ನು, ಭೂತೊಗಟಿನಲ್ಲಿ ಹೆಚ್ಚಾಗಿ ಸಿಗ್ತಕ್ಕಂಥ ಲೋಹ ಯಾವ್ದು ಕೇಳಿದ್ರೆ ಅಲ್ಯೂಮಿನಿಯಂ ಅಂತ ಹೇಳ್ತೀವಿ. ಹೌದಾ, ಸೊ ನೆಕ್ಸ್ಟ್ ಕ್ರಿಯಾಶೀಲತೆ ಆಧಾರದ ಮೇಲೆ ನಾವು ಲೋಹಗಳನ್ನ ಮೂರು ಗುಂಪಾಳು ವಿಂಗಡಿಸಬಹುದು. ಕಡಿಮೆ ಕ್ರಿಯಾಪಟುತ್ವ ಸೊ ಇಲ್ಲಿ ಕೆಳಗಿದೆ, ಮಧ್ಯಮ ಕ್ರಿಯಾಪಟುತ್ವ, ನೆಕ್ಸ್ಟ್ ಹೆಚ್ಚಿನ ಕ್ರಿಯಾಪಟುತ್ವ ಅನ್ಕೊಂಡು ಸೊ ನಾವು ಡಿವೈಡ್ ಅನ್ನ ಮಾಡ್ತೀವಿ. ಸೊ ನೋಡಿ, ಗುಂಪಿನ ಲೋಹಗಳನ್ನು ವಿಭಿನ್ನ ತಂತ್ರಗಳನ್ನು ಬಳಸಿ ಪಡೆಯಲಾಗತ್ತೆ. ಅಂದ್ರೆ ನಮ್ಗೆ ಅದುರು ಅಂತಕ್ಕಂಥ ಸಿಗುತ್ತೆ. ಅದರಿಂದ ನಾವೇನ್ ಮಾಡ್ತೀವಿ, ಲೋಹಗಳನ್ನ ಬೇರ್ಪಡಿಸ್ತೀವಿ. ಸರಿನಾ, ಸೊ ಅದ್ ಯಾವ ತರ ಡಿವೈಡ್ ಮಾಡ್ತೀವಿ ಹೆಂಗೆ ಈ ಚಾರ್ಟ್ ನ ನೀವು ಆಮೇಲೆ ನೋಡ್ಕೊಳ್ಳಿ. ಸೊ ನಾನು ಡೈರೆಕ್ಟ್ ಥಿಯರಿಗೆ ಬರ್ತೀನಿ. ಸರಿನಾ, ಅದಿರುಗಳ ಪುಷ್ಟೀಕರಣ ಅಂದ್ರೆ ಯಾವ ತರ ಪ್ರಿಪೇರ್ ಮಾಡ್ತೀವಿ, ಅದನ್ನ ಅದಿರುಗಳನ್ನ ಯಾವ ತರ ಪ್ರಿಪೇರ್ ಮಾಡ್ಕೋತೀವಿ ನೋಡೋಣ. ಬಟ್ ನಾನ್ ನಿಮ್ಗೆ ಬುಕ್ ಅಲ್ಲಿ ಇನ್ನು ಸಿಂಪಲ್ ಆಗಿ ಕೊಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ತಾಮ್ರದ ಉದಾಹರಣೆ ಬರುತ್ತೆ. ಸರಿನಾ, ತಾಮ್ರದ ಉದಾಹರಣೆ ಅಂತ ಹೇಳಿದ್ರೆ ಸೊ ಒಗರು ಪ್ಲವನ ಅಂತ ಹೇಳ್ತೀವಿ. ನೆಕ್ಸ್ಟ್ ಅದಿರು, ಖನಿಜ ಇದೆಲ್ಲ ಕೊಡ್ಸಿದೀನಿ ನಿಮ್ಗೆ. ಸೊ ನಿಮ್ಗೆ ಮೆಟಲ್ ಚಾಪ್ಟರ್ ಅಲ್ಲಿ ಕೊಟ್ಟಿದ್ದೀನಿ. ಮೆಟಲ್ ಚಾಪ್ಟರ್ ಅಲ್ಲಿ ನೀವು ನೋಡ್ಕೊಳ್ಳಿ, ಇದು ನಮ್ಮ ಬುಕ್ ಅಲ್ಲಿ ಇನ್ನೂ ಜಾಸ್ತಿನೇ ಇದೆ. ಮೆಟಲ್ ಚಾಪ್ಟರ್ ಅಲ್ಲಿ ಬುಕ್ಸ್ ಅಲ್ಲಿ ನೀವು ನೋಡ್ಕೊಳ್ಳಿ. ನಾನೀಗ SSLC ಬುಕ್ ಅಲ್ಲಿ ಇರೋದು ಹೇಳ್ತೀನಿ ನಿಮ್ಗೆ. ನೋಡಿ, ಸಾಮಾನ್ಯವಾಗಿ ಭೂಮಿಯಿಂದ ಗಣಿಗಾರಿಕೆ ಮಾಡಿದ ಅದಿರುಗಳು ಮಣ್ಣು, ಮರಳು ಇತ್ಯಾದಿಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ಕಲುಷಿತಗೊಂಡಿರ್ತದೆ. ಈಗ ನಾವೇನಾರು ಅದ್ರು ತಗೊಳಕ್ ಹೋದ್ವಪ್ಪ ಅಂತ ಕೇಳಿದ್ರೆ, ಎಕ್ಸಾಂಪಲ್ ಬಳ್ಳಾರಿನಲ್ಲಿ ಏನ್ ಮಾಡ್ತಾರೆ ಅದ್ರು ತೆಗಿತಾ ಇದಾರೆ ಅಂತ ಹೇಳಿದ್ರೆ, ಅದು ಮಣ್ಣು ಅಥವಾ ಮರಳು ಇತ್ಯಾದಿಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ಕಲುಷಿತ ಆಗಿರ್ತದೆ. ಇದನ್ನ ಮಡ್ಡಿ ಅಂತ ಏನ್ ಮಾಡ್ತಾರೆ ಕರೀತಾರೆ. ಸರಿನಾ, ಲೋಹಾಧರಣ ಮಾಡತಕ್ಕಿಂತ ಮೊದಲು ಅದಿರುಗಳಿರ್ತಕ್ಕಂಥ ಕಶ್ಮಲಗಳನ್ನು ತೆಗೆದಾಕ್ಬೇಕು. ಕಶ್ಮಲನ ತೆಗೆದಾಕ್ತಿವಿ, ಮಡ್ಡಿಯನ್ನು ಅದಿರಿನಿಂದ ಬೇರ್ಪಡಿಸ್ತಕ್ಕಂಥ ವಿಧ ನಾವು ಮಡ್ಡಿ ಅಥವಾ ಅದಿರಿನ ಭೌತ ಅಥವಾ ರಾಸಾಯನಿಕ ಗುಣಲಕ್ಷಣಗಳ ವ್ಯತ್ಯಾಸದ ಮೇಲೆ ಅವಲಂಬನೆ ಆಗಿರ್ತದೆ. ಸರಿನಾ, ಈಗ ಮಡ್ಡಿ ಅಂತಕ್ಕಂಥ ಸಿಗುತ್ತೆ, ಕಲುಷಿತ ಆಗಿರೋದು ಮಡ್ಡಿ ಆಗಿರ್ತದೆ. ಸೊ ನಾವು ಮಡ್ಡಿಯಿಂದ ಅಂದ್ರೆ ಕ್ಲೀನ್ ಮಾಡಬೇಕು, ಮಡ್ಡಿಯಿಂದ ಅದಿರನ್ನ ಬೇರ್ಪಡಿಸ್ತಕ್ಕಂಥ ವಿಧ ನಾವು ಮಡ್ಡಿ ಮತ್ತು ಅದಿರುಗಳ ಭೌತ ಮತ್ತು ರಾಸಾಯನಿಕ ಗುಣಲಕ್ಷಣ ನಡುವಿನ ವ್ಯತ್ಯಾಸದ ಮೇಲೆ ಅವಲಂಬನೆ ಆಗಿರ್ತದೆ. ಅಂದ್ರೆ ಮಡ್ಡಿ ಜೊತೆ ಮಿಕ್ಸ್ ಆಗಿರುತ್ತೆ, ನಾನು ಅದನ್ನ ಎಕ್ಸ್ಟ್ರಾಕ್ಟ್ ಹೊರ ತೆಗಿತಕ್ಕಂಥದ್ದು ಫಿಸಿಕಲ್ ಮತ್ತೆ ಕೆಮಿಕಲ್ ಕ್ಯಾರೆಕ್ಟರ್ಸ್ ಮೇಲೆ ಅವಲಂಬಿತ ಆಗಿರ್ತದೆ ಅಂತ ಅರ್ಥ. ಗೊತ್ತಲ್ಲ, ಸೊ ಇದರಿಂದ ಏನ್ ಮಾಡ್ತೀವಿ, ಅವುಗಳಿಗೆ ಅನುಗುಣವಾಗಿ ನಾವು ಡಿಫ್ರೆಂಟ್ ಮೆಥಡ್ಸ್ ಅನ್ನ ಬಳಕೆ ಮಾಡ್ತೀವಿ, ಬೇರೆ ಬೇರೆ ಮೆಥಡ್ಸ್ ಯೂಸ್ ಮಾಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ ನಿಮ್ಗೆ ತಾಮ್ರ ಅಂತ ಬಂದಾಗ ಸಲ್ಫೈಡ್ ಅದಿರು ವಿಧಾನ ಅಂತ ಯೂಸ್ ಮಾಡ್ತೀವಿ. ಸರಿನಾ, ಅಲ್ಯೂಮಿನಿಯಂ ಅಂತ ಬಂದಾಗ ವಿದ್ಯುತ್ ವಿಭಜನೀಯ, ಕಬ್ಬಿಣ ಅಂತ ಬಂದಾಗ ಆಕ್ಸೈಡ್ ಅದಿರು ವಿಧಾನ. ಎಕ್ಸಾಂಪಲ್ ಹೇಳಿದೆ, ಆ ತರ ಬಳಕೆ ಮಾಡ್ಕೋತೀವಿ. ಗೊತ್ತಾಯ್ತಾ. ನೆಕ್ಸ್ಟ್ ಕ್ರಿಯಾಶೀಲತೆ ಸರಣಿಯಲ್ಲಿ ಕೆಳಗಿರೋ ಲೋಹಗಳನ್ನ ಉದ್ಧರಿಸೋದು ಅಂತ ಹೇಳಿದೆ. ರಿಯಾಕ್ಟಿವ್ ಸೀರೀಸ್ ಅಲ್ಲಿ ಕೆಳಗಿನ ಲೋಹಗಳು ಅತಿ ಕಡಿಮೆ ಕ್ರಿಯಾಶೀಲತೆ ಹೊಂದಿದೆ. ಕಡಿಮೆ ಕ್ರಿಯಾಶೀಲತೆ ಅಂತ ಕೇಳಿದ್ರೆ ಚಿನ್ನ ಇಂಥವು. ಈ ಲೋಹದ ಆಕ್ಸೈಡ್ಗಳು ಕಾಯಿಸುವುದರಿಂದ ಮಾತ್ರ ಲೋಹಗಳನ್ನ ಬೇರ್ಪಡಿಸಬಹುದು. ಕೆಲವೊಂದನ್ನ ಆಕ್ಸೈಡ್ ಎಲೆಕ್ಟ್ರೋ ವಿದ್ಯುತ್ ವಿಭಜನೆಯಿಂದ ಮಾಡ್ತೇವೆ. ಇಲ್ಲಿ ಹೇಳಿದೆ ವಿದ್ಯುತ್ ವಿಭಜನೆಯ ಅಂತ ಬಂತು, ಆಕ್ಸೈಡ್ ಅದ್ರು ಬಂತು. ಬಟ್ ಕೆಲವನ್ನ ನಾವೇನ್ ಮಾಡಕ್ ಸಾಧ್ಯ, ಸಾಕ್ಸೆಣನ ಕಾಸೋದ್ರಿಂದ ಮಾತ್ರ ಲೋಹನ ಬೇರ್ಪಡಿಸಬಹುದು. ಫಾರ್ ಎಕ್ಸಾಂಪಲ್ ಸಿನ್ನಾಬಾರ್ ಅಂದ್ರೆ ಮೆರ್ಕ್ಯುರಿ, ಪಾದರಸದನ್ನು ಅದರು. ಇದನ್ನು ಗಾಳಿಯಲ್ಲಿ ಕಾಸಿದಾಗ ಮೊದಲು ಪಾದರಸದ ಆಕ್ಸೈಡ್ HgO ಆಗುತ್ತೆ, ಹಾಗೆ ಪರಿವರ್ತನೆ ಆಗುತ್ತೆ. ಪಾದರಸದ ಆಕ್ಸೈಡ್ ಅನ್ನು ಮತ್ತಷ್ಟು ಕಾಸಿದಾಗ ಅಪಕರ್ಷಣೆ ರಿಡಕ್ಷನ್ ಆಗ್ಬಿಟ್ಟು ಪಾದರಸ ಆಗುತ್ತೆ ಅಂತ ಹೇಳಿದೆ ನೋಡಿ. HgS ಅಂತ ಹೇಳಿದೆ. HgS ಅಂದ್ರೆ ಸಿನ್ನಾಬಾರ್, ಸಿನ್ನಾಬಾರ್ನ ಆಕ್ಸಿಜನ್ ಜೊತೆ ಕಾಸಿದ್ವಿ, ಅವಾಗ ಏನಾಯ್ತು HgO ಪ್ಲಸ್ ಸಲ್ಫರ್ ಡೈಆಕ್ಸೈಡ್ ಆಯ್ತು. ಮತ್ತೆ ಇನ್ನೂ ಸ್ವಲ್ಪ ಓಕೆನಾ, ಇನ್ನೂ ಸ್ವಲ್ಪ ಗಾಳಿಲಿ ಕಾಸಿದಾಗ ಏನಾಗುತ್ತೆ ಮೆರ್ಕ್ಯುರಿ ಸಿಕ್ತು, ಆಕ್ಸಿಜನ್ ಲಿಬ್ರೇಟ್ ಆಯ್ತು, ಗಾಳಿ ಆಕ್ಸಿಜನ್ ಗ್ಯಾಸು ಲಿಬ್ರೇಟ್ ಆಯ್ತು ನೋಡಿ. Hg ಈ ತರ ಸಿಕ್ತು ನಮ್ಗೆ. ಅಂದ್ರೆ ಕೆಲವೊಂದು ಲೋಹಗಳ ಭೌತ ಮತ್ತೆ ರಾಸಾಯನಿಕ ಗುಣಗಳಿಗೆ ಅನುಗುಣವಾಗಿ ನಾವು ಲೋಹಗಳನ್ನ ಅದಿರುಗಳಿಂದ ಲೋಹನ ಸಪರೇಟ್ ಮಾಡ್ತೀವಿ ಅಂತ ಅರ್ಥ. ಅದೇ ಇಲ್ಲಿ ಮರ್ಕ್ಯೂರಿನ ಬೇರ್ಪಡಿಸೋದಕ್ಕೆ ನಾವು ಹೀಟ್ ಅನ್ನ ಮಾಡಿದ್ವಿ ಅಂತ ಅರ್ಥ. ಸೊ ಅಷ್ಟೇ ಡಿಫ್ರೆನ್ಸು. ಅದೇ ರೀತಿಯಲ್ಲಿ ಪ್ರಕೃತಿಯಲ್ಲಿ CuTs ರೂಪದಲ್ಲಿ ಬರೀತಕ್ಕಂತ ತಾಮ್ರನ ಅದಿರಿನಿಂದ ಪಡಿಬೇಕಂದ್ರೆ ಅದನ್ನು ಸಹ ಗಾಳಿ ಕಾಸಬೇಕು ನೋಡಿ. CuTs ಅನ್ನ ಆಕ್ಸಿಜನ್ ಗಾಳಿ ಕಾಸದೆ ಅದೇನಾಯ್ತು Cu2O ಪ್ಲಸ್ SO2 ಆಯ್ತು. ಇಷ್ಟು Cu2O ಪ್ಲಸ್ CO2s ಜೊತೆ ಲಿಬ್ರೇಟ್ ಆದಾಗ ಅಥವಾ ರಿಯಾಕ್ಟ್ ಆದಾಗ CuTs ಜೊತೆ ರಿಯಾಕ್ಟ್ ಆದಾಗ Cu ಪ್ಲಸ್ ವಾಟರ್ ಕಾಪರ್ ಸಿಕ್ತು, ಆಕ್ಸಿಜನ್ ಗ್ಯಾಸ್ ಅಂತಕ್ಕಂಥದ್ದು ಯಾವಾಗಲೂ ಆಯ್ತು. ಸೊ ಈ ತರ ಏನ್ ಮಾಡ್ತೀವಿ ನಾವು ಕರಿತೀವಿ. ಸೊ ದಿಸ್ ಈಸ್ ದ ಡಿಫರೆನ್ಸ್. ಇದನ್ನೇ ನಾವು ಯಾವ ತರ ತಗೋತೀವಿ, ಕೆಳಗಿರೋ ಲೋಹಗಳನ್ನ ಉದ್ಧರಿಸೋದು. ಉದ್ಧರಿಸೋದು ತುಂಬಾ ಮೆಥಡ್ಸ್ ಬರುತ್ತೆ, ನಿಮ್ಗೆ ಇಲ್ಲಿ ಗಾಳಿಯಿಂದ ಮಾಡ್ತಕ್ಕಂಥದ್ದು ಹೆಂಗೆ ಅಂತ ಕೊಟ್ಟಿದ್ದಾನೆ. ನೆಕ್ಸ್ಟ್ ಕ್ರಿಯಾಶೀಲತೆ ಸರಣಿಯಲ್ಲಿ ಮಧ್ಯದ ಲೋಹಗಳನ್ನ ಉದ್ಧರಿಸ್ತಕ್ಕಂಥದ್ದು. ಇವಾಗ ಅಷ್ಟು ತರಗೋ ತೋರಿಸಿದ್ದು ಕೆಳಗಿನ ಲೋಹಗಳು. ಕೆಳಗಿನ ಲೋಹ ಅಂತ ಕೇಳ್ರಿ ಯಾವ್ಯಾವ ಅಂತ ಇಲ್ಲೇ ನೋಡ್ಕೊಳ್ಳಿ, ಅನಿಸ್ತಾ ಇದೆಯಾ? ಇದು ಕೆಳಗಿರ್ತಕ್ಕಂಥವಾಯ್ತು, ಇದು ಇವಾಗ ಮಧ್ಯದಲ್ಲಿರ್ತಕ್ಕಂಥದ್ದು, ಆಮೇಲೆ ನಿಮ್ಗೆ ಮೇಲ್ಭಾಗದಲ್ಲಿ ಇರ್ತಕ್ಕಂಥದ್ದು ಬರುತ್ತೆ. ಸರಿನಾ? ಮಧ್ಯದ ಲೋಹ ಹೆಂಗ್ ಉದ್ಧರಿಸ್ತೀವಿ ಅಂತೇಳಿ ಹೇಳ್ತೀನಿ ನೋಡಿ. ಕ್ರಿಯಾಶೀಲತೆ ಶ್ರೇಣಿಯಲ್ಲಿ ಮಧ್ಯದ ಲೋಹಗಳಾದ ಕಬ್ಬಣ, ಜಿಂಕು, ಲೆಡ್ಡು, ಕಾಪರು ಮಧ್ಯಮ ಕ್ರಿಯಾಪಟುತ್ವ ಹೊಂದಿವೆ. ನಿಸರ್ಗದಲ್ಲಿ ಸಾಮಾನ್ಯವಾಗಿ ಸಲ್ಫೈಡ್ ಅಥವಾ ಕಾರ್ಬನೇಟ್ ರೂಪದಲ್ಲಿ ಇವು ನಮಗೆ ಸಿಗ್ತವೆ. ಫಾರ್ ಎಕ್ಸಾಂಪಲ್ ಐರನ್ ಸಲ್ಫೈಡ್. ಈ ತರ ಸಲ್ಫೈಡ್ ಮತ್ತು ಕಾರ್ಬನೇಟ್ ಗಳಿಂದ ಲೋಹಗಳನ್ನ ಉದ್ಧರಿಸೋಕ್ಕಿಂತ ಆಕ್ಸೈಡ್ ಗಳಿಂದ ಉದ್ಧರಿಸ್ತಕ್ಕಂಥದ್ದು ಸುಲಭ. ಗೊತ್ತಾಯ್ತಲ್ಲ ನೋಡಿ. ಕಬ್ಬಿಣದ ಉದ್ಧರಣ ಆಕ್ಸೈಡ್ ಅದಿರು ವಿಧಾನ ಅಂತ ಕೊಟ್ಟಿದ್ದೀನಿ ನಿಮ್ಗೆ ಬುಕ್ ಅಲ್ಲಿ. ಅಲ್ಯೂಮಿನಿಯಂ ವಿದ್ಯುತ್ ವಿಭಜನೆಯ ವಿಧಾನ ಅಂತ ಕೊಟ್ಟಿದ್ದೀನಿ. ಕಬ್ಬಿಣಕ್ಕೆ ಆಕ್ಸೈಡ್ ಅದಿರು ಯೂಸ್ ಮಾಡ್ತೀವಿ. ಒಂದೊಂದು ಲೋಹಕ್ಕೆ ಅದರ ಫಿಸಿಕಲ್ ಕೆಮಿಕಲ್ ಆಕ್ಟಿವಿಟೀಸ್ ಆಧಾರದ ಮೇಲೆ ನಾವು ಬೇರೆ ಬೇರೆ ತರ ಏನ್ ಮಾಡ್ತೀವಿ ಅಂತ ಅರ್ಥ, ಆಯ್ತಾ? ನೆಕ್ಸ್ಟ್, ಲೋಹಗಳನ್ನು ಉದ್ಧರಿಸುವುದು ಆಕ್ಸೈಡ್ ಗಳಿಂದ ಉದ್ಧರಿಸತಕ್ಕಂಥ ಸುಲಭ. ಆದ್ದರಿಂದ ಅಪಕರ್ಷಿಸುವ ರಿಡಕ್ಷನ್ ಅಂತ ಹೇಳ್ತೀವಿ. ಅಪಕರ್ಷಿಸುವ ಮೊದಲು ಲೋಹದ ಸಲ್ಫೈಡ್ ಮತ್ತು ಕಾರ್ಬನೇಟ್ ಗಳನ್ನು ಲೋಹೀಯ ಆಕ್ಸೈಡ್ ಗಳನ್ನಾಗಿ ಪರಿವರ್ತಿಸಬೇಕು. ಲೋಹದ ಸಲ್ಫೈಡ್ ಮತ್ತು ಕಾರ್ಬನೇಟ್ ಗಳನ್ನ ಲೋಹೀಯ ಆಕ್ಸೈಡ್ ಗಳಾಗಿ ಪರಿವರ್ತಿಸಬೇಕು. ಸಲ್ಫೈಡ್ ಅದಿರನ್ನು ಆಕ್ಸೈಡ್ ಆಗಿ ಪರಿವರ್ತಿಸಲು ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಯಿಸ್ಬೇಕು. ಗಾಳಿ ಜಾಸ್ತಿ ಕೊಟ್ಬಿಟ್ಟು ಕಾಯಿಸ್ಬೇಕು. ಈ ವಿಧಾನವನ್ನ ಉರಿಯುವಿಕೆ ಅಂದ್ರೆ ರೋಸ್ಟಿಂಗ್ ಅಂತ ಏನ್ ಮಾಡ್ತೀವಿ ಕರಿತೀವಿ. ಈ ಒಂದು ಗಾಳಿಲಿ ಹಾಕೊಂಡು ಉರಿಯೋದಕ್ಕೆ ನಾವು ರೋಸ್ಟಿಂಗ್ ಅಂತ ಹೇಳ್ತೀವಿ. ಕಾರ್ಬನೇಟ್ ಅದಿರನ್ನ ಆಕ್ಸೈಡ್ ಆಗಿ ಪರಿವರ್ತಿಸಬೇಕಾದ್ರೆ ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆ ಕಾಯಿಸ್ಬೇಕು. ಕಾರ್ಬನೇಟ್ ಅಂತಕ್ಕಂಥದ್ದು ಆಕ್ಸೈಡ್ ಆಗಿ ಪರಿವರ್ತಿಸ್ಬೇಕಂತ ಕೇಳಿದ್ರೆ ಗಾಳಿ ಕಡಿಮೆ ಇರಬೇಕು, ಹೀಟ್ ಜಾಸ್ತಿ ಇರಬೇಕು. ಹಂಗ ಮಾಡಿದಾಗ ಏನಾಗುತ್ತೆ, ಹೆಚ್ಚಿನ ಉಷ್ಣತೆಯಲ್ಲಿ ಕಾಸ್ತೀವಿ. ಈ ವಿಧಾನನ್ನೇ ನಾವು ಕಾಸುವಿಕೆ ಅಂತ ಹೇಳೋದು. ಸತುವಿನ ಅದಿರನ್ನು ಹುರಿಯುವಿಕೆ ಮತ್ತು ಕಾಸುವಿಕೆ ಪ್ರಕ್ರಿಯೆಗೆ ಗುರಿಪಡಿಸಿದಾಗ ನಡೀತಕ್ಕಂಥ ರಾಸಾಯನಿಕ ಕ್ರಿಯೆ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಈಗ ZnS ಜಿಂಕ್ ಸಲ್ಫೈಡ್ ಅಂತ ತಗೊಂಡ್ರೆ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಯ್ತು, ಅದೇನಾಯ್ತು ಜಿಂಕ್ ಆಕ್ಸೈಡ್ ಪ್ಲಸ್ ಸಲ್ಫರ್ ಡೈಆಕ್ಸೈಡ್ ಗೊತ್ತು. ನೆಕ್ಸ್ಟ್ ಜಿಂಕ್ ಕಾರ್ಬೊನೇಟ್ ZnCO3 ಜೊತೆ ZnCO3 ರಿಯಾಕ್ಟ್ ಆದಾಗ ಅದೇನಾಯ್ತು ಜಿಂಕ್ ಆಕ್ಸೈಡ್ ಪ್ಲಸ್ CO2 ಕಾರ್ಬನ್ ಡೈಆಕ್ಸೈಡ್ ಗ್ಯಾಸು ಇಲ್ಲಿ ಲಿಬ್ರೇಟ್ ಆಯ್ತು. ಕಾರ್ಬನ್ ಅಂತ ಸೂಕ್ಷ್ಮ ಅಪಕರ್ಷಣಕಾರಿಯನ್ನು ಬಳಸಿ ಲೋಹದ ಆಕ್ಸೈಡ್ ಗಳನ್ನು ಆಯಾ ಲೋಹಗಳನ್ನಾಗಿ ಅಪಕರ್ಷಿಸಲಾಗುವುದು. ಅಪಕರ್ಷಣ ಅಂತ ಹೇಳಿದ್ರೆ ರಿಡಕ್ಷನ್ ಅಂತ ಅರ್ಥ, ಉತ್ಕರ್ಷಣ ಅಂತ ಹೇಳಿದ್ರೆ ಆಕ್ಸಿಡೇಷನ್ ಅಂತ ಅರ್ಥ. ಗೊತ್ತಲ್ಲ? ಉದಾಹರಣೆಗೆ ಸತುವಿನ ಆಕ್ಸೈಡ್ ಅನ್ನು ಕಾರ್ಬನ್ ನೊಂದಿಗೆ ಕಾಸಿದಾಗ ಅದು ಅಪಕರ್ಷಿಸಲ್ಪಟ್ಟು ಸತು ಆಗತ್ತೆ. ಜಿಂಕ್ ಆಕ್ಸೈಡ್ ನ ಕಾರ್ಬನ್ ಜೊತೆಗೆ ಕಾಸಿದ್ರೆ ಜಿಂಕ್ ಸಿಗುತ್ತೆ, ಕಾರ್ಬನ್ ಮಾನಾಕ್ಸೈಡ್ ಅಂತಕ್ಕಂಥ ಗ್ಯಾಸು ಯಾವಾಗಲೂ ಆಗತ್ತೆ. ಗೊತ್ತಲ್ಲ ನೋಡಿ. ಕಾರ್ಬನ್ ಅಂತ ಸೂಕ್ಷ್ಮ ಅಪಕರ್ಷಣಕಾರಿ, ಸೊ ರಿಡಕ್ಷನ್. ನಿಮ್ಗೆ ಆಕ್ಸಿಡೇಷನ್ ಅಂದ್ರೆ ಏನು, ರಿಡಕ್ಷನ್ ಅಂದ್ರೆ ಏನು ಅಂತೇಳಿ ಸೆಕೆಂಡ್ ಚಾಪ್ಟರ್ ಹೇಳಿದ್ದೀನಿ. ಸೆಕೆಂಡ್ ಚಾಪ್ಟರ್ ಅಲ್ಲ, ಫಸ್ಟ್ ಚಾಪ್ಟರ್ ಹೇಳಿದ್ದೀನಿ, ಅಲ್ಲಿ ನೋಡಿ. ಸೊ ನಿಮಗೆ ಗೊತ್ತಾಗತ್ತೆ. ಈಗ ನೋಡಿ, ಆಕ್ಸಿಜನ್ ಹೊರಗಡೆ ಹೋದ್ರೆ ಏನಂತ ಹೇಳ್ತೀವಿ, ಆಕ್ಸಿಜನ್ ಸೇರ್ಸಿದ್ರೆ ಆಕ್ಸಿಡೇಷನ್, ಆಕ್ಸಿಜನ್ ತೆಗೆದಾಕಿದ್ರೆ ರಿಡಕ್ಷನ್. ಹೌದಾ? ಇಲ್ಲೇನ್ ಮಾಡಿದೀವಿ, ಆಕ್ಸಿಜನ್ ಅನ್ನ ತೆಗೆದಾಕಿದೀವಿ, ಜಿಂಕ್ ಇಂದ ಆಕ್ಸಿಜನ್ ತೆಗೆದಾಕಿದೀವಿ ಅಂದ್ಮೇಲೆ ಅದು ರಿಡಕ್ಷನ್ ಅಂತ ಹೇಳಾಗತ್ತೆ. ಸೊ ಉದಾಹರಣೆಗೆ ಸತ್ತು ಆಕ್ಸೈಡ್ ಅನ್ನು ಕಾರ್ಬನ್ ಒಂದಿಗೆ ಕಾಸಿದಾಗ ಅದು ಅಪಕರ್ಷಿಸ್ಬಿಟ್ಟು ಸತ್ತು ಆಗಿ ಕನ್ವರ್ಟ್ ಆಗುತ್ತೆ. ಸೊ ದಿಸ್ ಇಸ್ ದ ಡಿಫರೆನ್ಸ್, ಆಯ್ತಾ? ನೆಕ್ಸ್ಟ್ ಉತ್ಕರ್ಷಣ ಮತ್ತು ಅಪಕರ್ಷಣ ಪ್ರಕ್ರಿಯೆಗಳ ಬಗ್ಗೆ ನೀವು ಈಗಾಗಲೇ ಓದಿದಿರಿ. ಲೋಹಗಳನ್ನು ಅವುಗಳ ಸಂಯುಕ್ತದಿಂದ ಪಡೆಯುವುದು ಕೂಡ ಒಂದು ಅಪಕರ್ಷಣ ಕ್ರಿಯೆ ಅಂತ ಹೇಳ್ತೀವಿ. ಲೋಹಗಳನ್ನ ಸಂಯುಕ್ತ ಅಂದ್ರೆ ಕಾಂಪೌಂಡ್, ಕಾಂಪೌಂಡ್ಸ್ ಫಾರ್ಮ್ ಅಲ್ಲಿ ಇರತಕ್ಕಂತನ್ನ ನಾವು ಲೋಹಗಳನ್ನ ಬೇರ್ಪಡ್ಕೊಂಡ್ರು ಕೂಡ ಅದನ್ನು ನಾವೇನಂತ ಹೇಳ್ತೀವಿ, ಅಪಕರ್ಷಣ ಅಂತ ಹೇಳ್ತೀವಿ. ಮುಂದಕ್ಕೆ ಹೋಗೋಕ್ಕಿಂತ ಮುಂಚೆ ನೋಡಿ, ಯಾರೇನು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ನಿಮ್ಮ ರವಿಕಾಂತ್ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. SSLC ಮಕ್ಕಳು ಯಾರು ಕೋಚಿಂಗ್ ತಗೊಳಕ್ ಆಗ್ತಾ ಇಲ್ಲ, ಸೊ ಅವ್ರಿಗೆ ಏನ್ ಮಾಡಿ, ಈ ಒಂದು ವಿಡಿಯೋನ ಶೇರ್ ಮಾಡಿ, ಗೊತ್ತಾಯ್ತಾ? ಮತ್ತಲ್ಲಿ ವಿಡಿಯೋ ಕಳಿಸಿ, ಸೊ ಕಂಪ್ಲೀಟ್ ಆಗಿ ನಿಮಗೆ ಗೊತ್ತಾಗತ್ತೆ, ಗೊತ್ತಾಗಲ್ಲ? ಸೊ ಶೇರ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ಇಲ್ಲಿಂದ ಮುಂದಕ್ಕೆ ನೋಡೋದಾದ್ರೆ, ಇಲ್ಲಿಂದ ಮುಂದಕ್ಕೆ ಆಫ್ಟರ್ ಐ ಥಿಂಕ್ ಇನ್ನೇನು ಮುಗೀತು, ಏನು ಸ್ವಲ್ಪ ಮುಗೀತಿದು, ಆಯ್ತಾ? ಸೊ ಮುಗಿಯುತ್ತೆ, ಆಮೇಲೆ ನೋಡೋಣ. ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು, ನೆಕ್ಸ್ಟ್ ನೀವು ನೋಡಿ, ಲೋಹೀಯ ಆಕ್ಸೈಡ್ಗಳಿಂದ ಲೋಹಗಳನ್ನು ಅಪಕರ್ಷಿಸಲು ಕಾರ್ಬನ್ ಬಳಸುವುದರ ಜೊತೆಗೆ ಕೆಲವೊಮ್ಮೆ ಸ್ಥಾನ ಪಲಟ ಕ್ರಿಯೆಗೂ ಬಳಸ್ತಾರೆ. ಹೆಚ್ಚಿನ ಕ್ರಿಯಾಪಟು ಹೊಂದಿದ ಲೋಹಗಳಾದ ಸೋಡಿಯಂ, ಕ್ಯಾಲ್ಸಿಯಂ ಮತ್ತು ಅಲ್ಯೂಮಿನಿಯಂಗಳನ್ನ ಅಪಕರ್ಷಣಕಾರಿಯಾಗಿ ಬಳಸುವರು, ಸರಿನಾ? ನೆಕ್ಸ್ಟ್ ರಿಡಕ್ಷನ್ ಆಗಿ ಯೂಸ್ ಮಾಡ್ತಾರೆ, ಯಾಕಂದ್ರೆ ಅವು ಕಡಿಮೆ ಕ್ರಿಯಾಪಟು ಹೊಂದಿರ್ತವೆ, ಲೋಹಗಳನ್ನ ಸಂಯುಕ್ತಗಳಿಂದ ಪಲಟಗೊಳಿಸ್ತವೆ. ಉದಾಹರಣೆಗೆ ಮ್ಯಾಂಗನೀಸ್ ಡೈಆಕ್ಸೈಡ್ ಅನ್ನ MnO2 ಸೊ ಅಲ್ಯೂಮಿನಿಯಂ ಪುಡಿಯೊಂದಿಗೆ ಕಾಸಿದಾಗ ಅದು ಮ್ಯಾಂಗನೀಸ್ ಮತ್ತೆ Al2O3 ಏನ್ ಮಾಡುತ್ತೆ ಮತ್ತೆ ಸೊ ಉಷ್ಣವನ್ನ ಅದು ಲಿಬ್ರೇಟ್ ಮಾಡುತ್ತೆ. ಸೊ ದಿಸ್ ಇಸ್ ದ ಡಿಫ್ರೆನ್ಸ್, ಗೊತ್ತಾಯ್ತಾ? ಸೊ ಜಸ್ಟ್ ಫಾರ್ ಅಡಿಷನಲ್ ಇನ್ಫಾರ್ಮೇಶನ್ ತರ ಇದೆ. ನೆಕ್ಸ್ಟ್ ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ಹೊಂದಿದ ವಸ್ತುಗಳನ್ನು ನೀವು ಗುರುತಿಸಬಲ್ಲಿರ ಅಂತ ಹೇಳಿದೆ, ಸರಿನಾ? ಸೊ ಆಕ್ಸಿಡೇಷನ್ ಮತ್ತೆ ರಿಡಕ್ಷನ್ ಇದ್ರೆ ಸೊ ಆ ವಸ್ತುವನ್ನು ಗುರುತಿಸ್ತೀರಾ ಅಂತ ಹೇಳಿದೆ. ಈ ಸ್ಥಾನ ಪಲಟ ಕ್ರಿಯೆಗಳು ಅತಿ ಬಹಿರುಷ್ಣಕವಾಗಿವೆ. ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಉಷ್ಣತೆ ಬಿಡುಗಡೆ ಆಗೋದ್ರಿಂದ ಉತ್ಪತ್ತಿ ಆಗ್ತಕ್ಕಂಥ ಲೋಹಗಳು ದ್ರವ ರೂಪದಲ್ಲಿ ಇರ್ತದೆ. ಫಾರ್ ಎಕ್ಸಾಂಪಲ್, ಲೋಹನ ನಾವು ಜಾಸ್ತಿ ಕಾಸಿದ್ವಿ ಅಂತ ತಿಳ್ಕೊಳ್ಳಿ, ಚಿನ್ನನಾದ್ರೂ ಆಯ್ತು ಅಥವಾ ಕಬ್ಬಿಣನಾದ್ರೂ ಆಯ್ತು, ಸರಿನಾ? ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಉಷ್ಣತೆ ಬಿಡುಗಡೆ ಆದ್ರೆ ಉತ್ಪತ್ತಿ ಆಗ್ತಕ್ಕಂಥ ಲೋಹಗಳು ದ್ರವಿಸಿದ ಲಿಕ್ವಿಡ್ ಫಾರ್ಮ್ ಇರುತ್ತೆ. ವಾಸ್ತವವಾಗಿ ಅಲ್ಯೂಮಿನಿಯಂ ಒಂದಿಗಿನ ಕಬ್ಬಿಣದ ಐರನ್ ಆಕ್ಸೈಡ್ ಅನ್ನ ಪ್ರತಿವರ್ತನೆಯನ್ನು ರೈಲ್ವೆ ಹಳಿಗಳು ಅಥವಾ ಮುರಿದ ಯಂತ್ರ ಭಾಗಗಳ ಜೋಡಣೆಯಲ್ಲಿ ಬಳಸ್ತಾರೆ, ಸರಿನಾ? ಕಬ್ಬಿಣನ ನಾವು ರೈಲ್ವೆ ಹಳಿ ಅಥವಾ ಮುರಿದ ಯಂತ್ರ ಭಾಗ ಜೋಡಣೆ ಮಾಡ್ಬೇಕಂದ್ರೆ, ರೈಲ್ವೆ ಹಳಿ ಏನಾರ ಬ್ರೇಕ್ ಆಗಿದ್ರೆ ಅಥವಾ ಜೋಡಣೆ ಮಾಡಕ್ಕೆ ಕಬ್ಬಿಣ ಏನಾರ ಮುರಿದಿದ್ರೆ ಸೊ ಯಂತ್ರ ಭಾಗಗಳು ಮುರಿದಿದ್ರೆ ಅವುಗಳ ಜೋಡಣೆಯಲ್ಲಿ ಏನ್ ಮಾಡ್ತೀವಿ, ಬಳಕೆ ಮಾಡ್ತೀವಿ. ಈ ಒಂದು ರಿಯಾಕ್ಷನ್ಗೆ ಥರ್ಮೈಟ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಅಥವಾ ನೀವು ಹಳಿಗಳು ನೋಡಿರ್ಬೋದು, ಹಳಿಗಳನ್ನ ಜೋಡಿಸ್ಕೊಂಡು ಹೋಗ್ತಾರೆ ಉದ್ದಕ್ಕೆ, ನೋಡಿದಿರಾ? ಹಳಿಗಳನ್ನ ಉದ್ದಕ್ಕೆ ಏನ್ ಮಾಡಿರ್ತಾರೆ, ಜೋಡಣೆ ಮಾಡಿರ್ತಾರೆ. ಸೊ ಇದೇ ರೀಸನ್ ಅದು. ಸೊ ರೈಲ್ವೆ ಹಳಿಗಳು ಮುರಿದ ಯಂತ್ರ ಭಾಗಗಳ ಜೋಡಣೆಯಲ್ಲಿ ಬಳಸ್ತಾರೆ. ಈ ಕ್ರಿಯೆನೇ ನಾವು ಥರ್ಮೈಟ್ ರಿಯಾಕ್ಷನ್ಸ್ ಅಂತೇಳಿ ನಾವು ಹೇಳ್ತೇವೆ, ಗೊತ್ತಾಯ್ತಲ್ಲ? ಇವಿಷ್ಟು ನಿಮಗೆ ಥರ್ಮೈಟ್ ರಿಯಾಕ್ಷನ್ಸ್ ಬಗ್ಗೆ, ಗೊತ್ತಾಯ್ತಾ? ಸೊ ನೆಕ್ಸ್ಟು ನಿಮಗೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಯಾವ್ದು ಕೇಳಿದ್ರೆ ಸೊ ಬಂದು ಇದಿದೆ, ಯಾವುದೋ ಕ್ರಿಯಾಶೀಲತೆ ಸರಣಿಯ ಮೇಲ್ಭಾಗದಲ್ಲಿರ್ತಕ್ಕಂಥ ಲೋಹ. ಇಷ್ಟೊತ್ತರೆಗೂ ಕೆಳಭಾಗ ಆಯಿತು, ಮಿಡಲ ಆಯಿತು, ಕೆಳಭಾಗ ಮತ್ತೆ ಮಿಡಲ್ ಹೇಳಿದೆ. ಇನ್ನೊಂದು ಯಾವ್ದು ಬರುತ್ತೆ ಕೇಳಿದ್ರೆ ಮೇಲ್ಭಾಗ. ಕ್ರಿಯಾಶೀಲತೆ ಸರಣಿ ರಿಯಾಕ್ಟಿವ್ ಸೀರೀಸ್ ಅಲ್ಲಿ ಮೇಲ್ಭಾಗದಲ್ಲಿ ಇರ್ತಕ್ಕಂಥವ್ನು ಹೆಂಗೆ ಸೊ ಕಾಸು ನಾವು ಸಪ್ರೇಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಮೇಲ್ಭಾಗದಲ್ಲಿರ್ತಕ್ಕಂಥವಲ್ಲ ಕ್ರಿಯಾಶೀಲ ಅಂತ ಹೇಳ್ತೀವಿ. ಕಾರ್ಬನ್ ಒಂದಿಗೆ ಕಾಸೋದ್ರ ಮೂಲಕ ಇವುಗಳನ್ನ ಪಡೆಯೋದಿಕ್ಕಾಗಲ್ಲ. ಉದಾಹರಣೆಗೆ ಸೋಡಿಯಂ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಅಲ್ಯೂಮಿನಿಯಂ ಇತ್ಯಾದಿ ಲೋಹಗಳು ಆಕ್ಸೈಡ್ಗಳನ್ನು ಅಪಕರ್ಷಿಸಲು ಕಾರ್ಬನ್ ಇಂದ ಸಾಧ್ಯ ಆಗಲ್ಲ. ಅಪಕರ್ಷಣ ಅಂತ ಕೇಳಿದ್ರೆ ರಿಡಕ್ಷನ್ ಅಂತ ಕೇಳಿದ್ರೆ ಆಕ್ಸಿಜನ್ ಅನ್ನ ತೆಗೆದಾಕ್ತಕ್ಕಂಥದ್ದು, ಹೈಡ್ರೋಜನ್ ನ ಸೇರಿಸ್ತಕ್ಕಂಥದ್ದು, ಗೊತ್ತಲ್ಲ? ಅದನ್ನ ಮಾಡ್ಲಿಕ್ಕೆ ಮೇಲ್ಭಾಗದಿರ್ತಕ್ಕಂಥ ಲೋಹಗಳಿಂದ ಸಾಧ್ಯ ಆಗಲ್ಲ. ಈ ಲೋಹಗಳು ಕಾರ್ಬನ್ ಇಂದ ಆಕ್ಸಿಜನ್ ಕಡೆಗೆ ಹೆಚ್ಚು ಅಪಕರ್ಷಣೆ ಹೊಂದಿರ್ತವೆ. ಈ ಲೋಹಗಳನ್ನು ವಿದ್ಯುತ್ ವಿಭಜನೆ ಕ್ರಿಯೆಯಿಂದ ಪಡಿತಾರೆ. ಈ ಒಂದು ಲೋಹಗಳನ್ನ ವಿದ್ಯುತ್ ವಿಭಜನೆ ಕ್ರಿಯೆಯಿಂದ ಪಡ್ಕೋತೀವಿ, ಗೊತ್ತಾ? ವಿದ್ಯುತ್ ವಿಭಜನೆ ಕ್ರಿಯೆ ಅಂತ ಹೇಳಿದ್ರೆ ನಾನು ಇಲ್ಲಿ ಆಲ್ರೆಡಿ ಕೊಟ್ಟಿದ್ದೀನಿ. ಅಲ್ಯೂಮಿನಿಯಂ ಟಾಪ್ ಅಲ್ಲಿ ಇತ್ತು. ಅಲ್ಯೂಮಿನಿಯಂನ ನಾವು ಪ್ರಿಪೇರ್ ಮಾಡ್ತಕ್ಕಂಥದ್ದು ಎಲೆಕ್ಟ್ರೋಫೈಸಿಸ್ ಆಫ್ ಎಲೆಕ್ಟ್ರೋಫೋರಸಿಸ್ ಪ್ರೋಸೆಸ್ ಅಂತ ಹೇಳ್ತೀವಿ, ಎಲೆಕ್ಟ್ರೋಲೈಟ್ ಪ್ರೋಸೆಸ್ ಅಂತ ಹೇಳ್ತೀವಿ. ವಿದ್ಯುತ್ ವಿಭಜನೆ ವಿಧಾನ ಅಲ್ಯೂಮಿನಿಯಂ ಪಡ್ಕೊಂಡ್ವಿ. ರಿಯಾಕ್ಟೆಂಟ್ ಅಲ್ಲಿ ಮೇಲ್ಭಾಗದಲ್ಲಿ ಇತ್ತು, ಅದನ್ನೇ ಇಲ್ಲಿ ಕೊಟ್ಟಿರೋದು. ಸೊ ಕ್ರಿಯಾಶೀಲತೆ ಸರಣಿಲಿರ್ತಕ್ಕಂಥ ಮೇಲ್ಭಾಗದ ಲೋಹನ ನಾವು ಉದ್ದಾರಣೆ ಮಾಡೋದಕ್ಕೆ ವಿದ್ಯುತ್ ವಿಭಜನೆ ಅಂತಕ್ಕಂಥ ಕ್ರಿಯೆನ ನಾವು ಬಳಕೆ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಸೋಡಿಯಮು, ಮೆಗ್ನೀಷಿಯಮು, ಕ್ಯಾಲ್ಸಿಯಮು ವಿದ್ಯುತ್ ವಿಭಜನೆ ಕ್ರಿಯೆಯಿಂದ ದ್ರವಿಸಿದ ಕ್ಲೋರೈಡ್ಗಳಿಂದ ಪಡಿತಾರೆ. ಲೋಹಗಳು ಋಣ ಅಂದ್ರೆ ನೆಗೆಟಿವ್, ಸರಿನಾ? ಸೊ ಮೇಲೆ ಸಂಗ್ರಹ ಆಗದೆ ಕ್ಲೋರಿನೋ ಧನಾಗ್ರದಲ್ಲಿ ಬಿಡುಗಡೆ ಆಗತ್ತೆ. ಸೊ ಸರಿನಾ. ಲೋಹಗಳು ಋಣಾಗ್ರದ ಮೇಲೆ ಸಂಗ್ರಹವಾದರೆ ಕ್ಲೋರಿನ್ ಧನಾಗ್ರದಲ್ಲಿ ಬಿಡುಗಡೆ ಆಗುತ್ತೆ. ಸೊ ಋಣಾಗ್ರ ಅಂತ ಕರೆ ನೆಗೆಟಿವ್, ನೆಗೆಟಿವ್ ಚಾರ್ಜು Na ಪ್ಲಸ್ ಪ್ಲಸ್ ಎಲೆಕ್ಟ್ರಾನ್ಸ್ ನೆಗೆಟಿವ್ ರಿಲೀಸ್ ಆಗಿದೆ. ಪಾಸಿಟಿವ್ ಅಂತ ಹೇಳಿದ್ರೆ 2Cl ಇರ್ತಕ್ಕಂಥದ್ದು Cl2 ಪ್ಲಸ್ 2E ಎಲೆಕ್ಟ್ರಾನ್ಸ್, 2E ಅಂದರೆ 2 ಎಲೆಕ್ಟ್ರಾನ್ಸ್ ರಿಲೀಸ್ ಆಗಿದೆ ಅಂತೇಳಿ. ಸೊ ಅದರಲ್ಲಿ ರಿಲೀಸ್ ಆಗುತ್ತೆ. ಈ ರೀತಿ ಅಲ್ಯೂಮಿನಿಯಂ ಆಕ್ಸೈಡ್ ವಿದ್ಯುತ್ ವಿಭಜನೆಯನ್ನು ಅಪಕರ್ಷಣ ಅಲ್ಯೂಮಿನಿಯಂ ಅಂತೇಳಿ ನಾವು ಕರ್ಕೋತೀವಿ, ಅಪಕರ್ಷಣೆ ಅಲ್ಯೂಮಿನಿಯಂ ಅಂತೇಳಿ ನಾವು ಕರಿತೀವಿ. ಓದಾ? ಸೊ ಇದಿಷ್ಟನ್ನ ನೀವು ನೋಡ್ಕೊಳ್ಳಿ, ಓದತ್ತಲ್ಲ. ಸೊ ಇಲ್ಲಿಂದ ಮುಂದಕ್ಕೆ ನಿಮಗೆ ಜಸ್ಟ್ ಯಾವ ವಿಧಾನ ಅಂತ ನೋಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಲೋಹದ ಮೇಲ್ಭಾಗ ಕ್ರಿಯಾಶೀಲತೆ ಸರಣಿ ಮೇಲ್ಭಾಗ ಅಂತ ಹೇಳಿದೆ. ಮೇಲ್ಭಾಗದಲ್ಲಿರ್ತಕ್ಕಂಥ ಲೋಹಗಳಿಗೆ ನಾವು ವಿದ್ಯುತ್ ವಿಭಜನೆ ಕ್ರಿಯೆ ಬಳಸ್ತೀವಿ. ಸೊ ಅದೇ ಇದನ್ನ ಬಳಸೋದಕ್ಕೆ ಕಾರ್ಬನ್ ಇಂದ ಕಾಯಿಸೋದ್ರಿಂದ ಇದು ಸಾಧ್ಯ ಆಗಲ್ಲ. ಸೊ ಯಾಕಂದ್ರೆ ಅಪಕರ್ಷೋದಕ್ಕೆ ಕಾರ್ಬನ್ ಇಂದ, ಲೋಹಗಳ ಆಕ್ಸೈಡ್ ಅನ್ನು ಅಪಕರ್ಷಿಸೋದಕ್ಕೆ ಕಾರ್ಬನ್ ಇಂದ ಆಗಲ್ಲ ಅಂತೇಳಿ ನಿಮಗೆ ಗೊತ್ತಿರಲಿ, ಆಯ್ತಾ. ಇಲ್ಲಿವರೆಗೂ ಈ ವಿಡಿಯೋದಲ್ಲಿ ಇರಲಿ, ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ 3.4.6 ಇಂದ ಲೋಹಗಳ ಶುದ್ಧೀಕರಣದಿಂದ ಮುಂದಕ್ಕೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಇದೇ ಚಾಪ್ಟರ್ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಅಲ್ಲಿವರೆಗೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ರವಿಕಾಂತ್ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಫ್ರೆಂಡ್ಸ್ಗಳಿಗೆ SSLC ವಿಡಿಯೋಸ್ ಇರೋದ್ರಿಂದ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು, ನಮಸ್ಕಾರ.